ಸುಮಾರು 1 ಕೋಟಿ 41 ಲಕ್ಷ ಕುಟುಂಬಗಳಿಗೆ ಇಲ್ಲಿ 1ನೇ ತಾರೀಕಿನಿಂದ ಗೃಹಜ್ಯೋತಿ ಅನ್ವಯ ಆಗುತ್ತೆ. ಸೊ ಈಗಾಗಲೇ 1 ಕೋಟಿ 41 ಲಕ್ಷ ಕುಟುಂಬಗಳು ರಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಸೊ 0% ಇಷ್ಟು ಕುಟುಂಬಗಳಿಗೆ ಲಾಭ ಆಗುತ್ತೆ. ಸೊ ನಮ್ಮ ನುಡಿದಂತೆ ನಡೆದಂತ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ ಗೃಹಜ್ಯೋತಿ ಯೋಜನೆ. ಸೊ ಅದಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿಯಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನಾವು ಇಲ್ಲಿ ಇವತ್ತು ಉಡುಪಿನಲ್ಲಿ ಚಾಲನೆ ಗೃಹಲಕ್ಷ್ಮಿ ಬಗ್ಗೆ ಇವತ್ತಿಗೆ 1 ಕೋಟಿ ಕುಟುಂಬಗಳು, 1 ಕೋಟಿ 28 ಲಕ್ಷ ಕುಟುಂಬಗಳು ನೋಂದಣಿ ಮಾಡಿಕೊಳ್ಬೇಕು. ಅದರಲ್ಲಿ ಈಗಾಗಲೇ ಇವತ್ತಿಗೆ 1 ಕೋಟಿ ಕುಟುಂಬಗಳು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿದ್ದಾರೆ. ಸೊ ಆಗಸ್ಟ್ 18 ಅಥವಾ 20ನೇ ತಾರೀಕು ನಾವು ಸೋನಿಯಾ ಗಾಂಧೀಜಿಯವರ ಮತ್ತು ಖರ್ಗೆ ಸಾಹೇಬ್ರ ಡೇಟ್ ಅನ್ನ ಕೇಳಿದ್ದೀವಿ. ಸೊ ಆಗಸ್ಟ್ 18 ಅಥವಾ 20ನೇ ತಾರೀಕಿಗೆ ಅದಕ್ಕೂ ಕೂಡ ಅಂದ್ರೆ ಡಿಪಿಟಿ ಮುಖಾಂತರ ಕುಟುಂಬಗಳ ಯಜಮಾನಿಗಳಿಗೆ ಅವತ್ತಿನಿಂದ ದುಡ್ಡನ್ನ ಹಾಕುವಂತ ಪ್ರಕ್ರಿಯೆ ಚಾಲನೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಒಂದು 3 ವರ್ಷ ನಡೆದಿಲ್ಲ, ಬರೀ ಭ್ರಷ್ಟಾಚಾರ ಆಗ್ತಾ ಇದೆ, ಬಿಬಿಎಂಪಿ ಆಮೇಲೆ ಮಂತ್ರಿಗಳು ಶಾಸಕರು ಎಲ್ಲ ಆಗ್ತಾ ಇದೆ, ಅದೇನು ಚೇಂಜ್ ಆಗಿಲ್ಲ. ಮಾನ್ಯ ಕುಮಾರಸ್ವಾಮಿಗಳು ಬಹಳಷ್ಟು ಅನುಭವಿಸಿದ್ರು. ಅವರು ಕೂಡ ಈ ರಾಜ್ಯದ ಒಮ್ಮೆ ಎಲ್ಲ 2 ಬಾರಿ ಮುಖ್ಯಮಂತ್ರಿಗಳಾದಂಥವರು. ನುಡ್ದಂತ ನಡೆದಲ್ಲ ಅಂತ ಹೇಳಕ್ಕೆ ಅವ್ರಿಗೆ ಧೈರ್ಯವಿದೆ. ಅವರು ಮುಂದೆ ಬಂದು ಹೇಳಿ ನಾವೇನು 5 ಗ್ಯಾರಂಟಿಗಳನ್ನ ಜಾರಿಗೊಳಿಸ್ತಾ ಇದ್ದೀವಿ, ಜನರಿಗೆ ಇದರಿಂದ ಲಾಭ ಇಲ್ಲ, ಅದನ್ನ ಮುಚ್ಚಿಬಿಡಿ ಅಂತ ಅವರು ಹೇಳಿದ್ರು. ಸಾಕು, ಬಿಜೆಪಿ ಅವರೆಲ್ಲ ಕುಮಾರಸ್ವಾಮಿ ಅವರು ಮೋದಿಗೆ ತೋರಿಸಿರ್ತಾರೆ, ಸ್ವಾಗತ ಮಾಡ್ತೀವಿ, ಸ್ವಾಗತ ಮಾಡ್ತೀವಿ. ನಾವು ಅದ್ರ ಬಗ್ಗೆ ನಾನು ಚರ್ಚೆಗೆ ಹೋಗೋದಿಲ್ಲ. ಕುಮಾರಸ್ವಾಮಿ ಅವ್ರ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದ್ದೀನಿ. ಅವರು ಮುಖ್ಯಮಂತ್ರಿ ಇದ್ದಾಗ ನಾನು MLA ಆಗಿ ಅವರ ಕೆಲಸನೂ ಮಾಡಿದ್ದೀನಿ. ಸೊ ಅವ್ರು ಏನಾದರೂ ದೂರು ಕೊಟ್ಟರೆ ಅದಕ್ಕೆ ನಾವು ಕಾಂಗ್ರೆಸ್ನವರು ಎಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ. ಹಿಟ್ ಅಂಡ್ ರನ್ ಕೇಸ್ ಅನ್ನು ಮಾಡುತ್ತಾರೆ. ಉಡುಪಿ ನೋಡಿ, ನಾನು ಹೋರಾಟಕ್ಕೆ ಪ್ರಜಾಪ್ರಭುತ್ವದ ದೇಶ ನಮ್ಮದು, ಹೋರಾಟಕ್ಕೆ ನಾವು ಯಾರಿಗೂ ಕೂಡ ಬೇರೆ ಆಗೋದಿಲ್ಲ. ಕಾನೂನಿನ ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ಅವರು ಆಕ್ಷನ್ ತಗೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮಗೆ ಎಷ್ಟು ಅಪ್ಡೇಟ್ಸ್ ಇದೆಯೋ ಅಷ್ಟೇ ಅಪ್ಡೇಟ್ಸ್ ನನಗೂ ಇದೆ. ಬಟ್ ಇಂಪಾರ್ಷಿಯಲ್ ಆಗಿ ನಾನು ಮುಂಚೆಯಿಂದಲೂ ಹೇಳ್ತಾ ಇದ್ದೀನಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಒಬ್ಬ ಮಹಿಳೆ ಆಗಿ ಯಾವುದೇ ಹೆಣ್ಮಕ್ಳ ಮೇಲೆ ಅನ್ಯಾಯ ಆದರೂ ಕೂಡ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಇದೆ, ಇಂಪಾರ್ಷಿಯಲ್ ಆಗಿ ತನಿಖೆ ಆಗ್ತಾ ಇದೆ, ಆಗೋವರೆಗೂ ವಿಶ್ ಮಾಡಿ. ಅವರು ಖುಷ್ಬು ಅವರು ಬಂದು ಏನು ಹೇಳಿದ್ರು, ತಮ್ಮ ಎದುರುಗಡೆ ಹೇಳಿದ್ರು, ನಮಗೇನು ಹೇಳಲಿಲ್ಲ. ಅವರ ಪಕ್ಷದವರೇ ಬಂದು ಹೇಳಿದ್ರು ಇದರಲ್ಲಿ ಏನು ಇಲ್ಲ ಅಂತ ಹೇಳಿಲ್ಲ ಅಂತ ಹೇಳಿದ್ದಾರೆ. ಸೊ ಪದೇ 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 ಅದನ್ನ ಕೆಣಕಿದ್ರೆ ಏನ್ ಅದಕ್ಕೆ ಲಾಭ? ಅವರು ಕೇಸ್ ಬಗಿರ್ಲಿಲ್ಲ ಅಂತಂದ್ರೆ ಅವ್ರು ತಪ್ಪು ಮಾಡಿದ್ದಾರೆ, ಅದಕ್ಕೆ ಅದನ್ನ ಪ್ರೊಟೆಸ್ಟ್ ಮಾಡಿ ತಪ್ಪು ಮಾಡಿದ್ದಾರೆ ಅಂತ ಹೇಳೋದಿಲ್ಲ. ಪ್ರೊಟೆಸ್ಟ್ ನಲ್ಲಿ ಯಾವ ರೀತಿ ಮಾತನಾಡಿದ್ದಾರೆ, ಪ್ರಚೋದನಕಾರಿಯಾಗಿ ಯಾವ ರೀತಿ ಮಾತನಾಡಿದ್ದಾರೆ, ಅದಕ್ಕೆ ನಾನು ಬೆಳಗ್ಗೆ ನಾನು ಮಾತಾಡಿದೆ ನಮ್ಮ SP ಅವ್ರ ಹತ್ರ. ಸೊ ಅದಕ್ಕೋಸ್ಕರ ಕೇಸ್ ಹಾಕಿದ್ದಾರೆ. ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಜಾತಿ ಧರ್ಮದವರು ಎಲ್ಲರೂ ಒಟ್ಟಿಗೆ ಇರೋಣ. ಬಿಜೆಪಿ ಅವರು ಹೇಳ್ತಾರೆ ವಸುದೇವ ಕುಟುಂಬಕಂ ಅಂತ ಹೇಳ್ತಾರೆ. ರಾಮರಾಜ್ಯದ ಪರಿಕಲ್ಪನೆಯನ್ನ ದೇಶಕ್ಕೆ ಹೇಳ್ತವ್ರೆ ಯಾರು, ಕಥೆಯನ್ನ ಯಾರು ಹೇಳ್ತಾರೆ? ಬಿಜೆಪಿ ಅವರು ಹೇಳ್ತಾರಲ್ಲ. ಸೊ ರಾಮರಾಜ್ಯದಲ್ಲಿ ಎಲ್ಲರೂ ಸೌಹಾರ್ದಯುತವಾಗಿ ಇರ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷ ತತ್ವ ಸಿಕ್ಕ.